ತಗೊಬಿಡ್ತೀನಿ ಕೋಲಾ ಬೆಳ್ಕೆ ಬಂದು ಬೆಳ್ಕ ಬಂದ್ಬಿಟ್ಟು ಈಗ ನಾನು ಗೊತ್ತು ನಮ್ಮ ಚಿಕ್ಕಪ್ಪನ ಮೊಮ್ಮಗನ ಬರ್ತಡೇಗೆ ಹೋಗ್ತಾ ಇದ್ದೀವಿ ಮನೆಯಿಂದ ಏನೋ ಬೇಗ ರೆಡಿಯಾಗಿ ಹೊರಟ್ವಿ ಆದರೆ ಬಸ್ ಬಂದಿದ್ದೆ ಲೇಟು ಊರಿಂದ ಹೊರಟು ಕಳ್ಸಾಪುರ ಹೋಗಿ ಕಳ್ಸಾಪುರದಿಂದ ಡೈರೆಕ್ಟ್ ಬಸ್ ಏನೋ ಸಿಕ್ತು ಸೀಟಂತೂ ಸಿಗ್ಲಿಲ್ಲ ಜಾಗಲಿಂದ ಏನೋ ಸೀಟ್ ಸಿಕ್ತು ಬರ್ತಡೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಮ್ಮ ಗ್ರಹಚಾರಕ್ಕೋ ಏನೋ ಇವತ್ತಂತೂ ಬಸ್ಸು ಒಂದೂ ಫ್ರೀ ಇಲ್ಲ ಜೊತೆಗೆ ಜಾಸ್ತಿ ಬಸ್ಸೇ ಇಲ್ಲ ಊರ ಕಡೆಗೆಲ್ಲ ಎಲ್ಲ ಬಸ್ ಸ್ಟ್ಯಾಂಡಲ್ಲೂ ಕಾಯ್ದು 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 ಸಾಕಾಯಿತು ಮನೆಗೆ ಬರೋದ್ರೊಳಗಡೆ ಎಷ್ಟು ಏಳು ಗಂಟೆನೋ ಏನೋ ಆಗಿತ್ತ ಅನ್ಸುತ್ತೆ ಏಳು ಎಂಟು ಗಂಟೆ ಅಂತೂ ಸಾರಿ ಏಳು ಗಂಟೆ ಅಂತೀನಿ ಎಂಟು ಎಂಟೂವರೆ ಏನೋ ಆಗಿತ್ತು ಹೋಗಿ ಬರ್ತಡೇಲಿ ಇದ್ದಿದ್ದು ಆಫ್ ಆನ್ ಅವರ್ ಅಷ್ಟೇ ಬರೀ ಬಸ್ ಸ್ಟ್ಯಾಂಡ್ಗಳು ಕಾಯ್ದಿದ್ದೀವಿ ಮಕ್ಕಳಿಗೂ ಸಹ ಏನೂ ಕೊಡಿಸ್ಲಿಲ್ಲ ಬಸ್ ಬರತ್ತೆ ಸುಮ್ಮನೆ ರೀ ಅಂತೇಳಿ ಇವ್ರ ಮಗಂದೇ ಬರ್ತಡೆ ಇವರು ನಮ್ಮ ಚಿಕ್ಕಪ್ಪನ ಮಗ ಹಾಗೆ ಸೊಸೆ ಉಜ್ವಲ್ ಅಂತೇಳಿ ಪಾಪು ನೇಮು ಹ್ಯಾಪಿ ಬರ್ಡೇ ಉಜ್ವಲ್ ಉಜ್ವಲ್ ನಮ್ಮ ಕಡೆಯಿಂದ ನೋಡಿದ್ರಲ್ಲ ಈಗ ಇದೇ ಬರ್ತಡೇ ನಡೆದಿದ್ದಂತಹ ಜಾಗ ಅಥವಾ ಮನೆ ಅಂತ ಹೇಳ್ಬೋದು ನೋಡಿ ಮತ್ತೆ ಇಲ್ಲಿ ಆ ಊರು ಬಸ್ ಸ್ಟ್ಯಾಂಡ್ ಕಾಯ್ತಾ ಕೂತಿದ್ದ ಕೂತಿದ್ದೀವಿ ಬಸ್ ಸಿಗಲಿಲ್ಲ ಹಾಗೂ ಈಗ ಮಾಡಿ ಹೊರಟ್ವಿ ನೋಡಿ ನಮ್ಮಮ್ಮ ಕೂಡ ಇದ್ದಾರೆ ಎಲ್ಲರೂ ಸೇರಿ ಬರ್ತಡೇ ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿಂದ ಹೊರಟಾಗ ಮೂರು ಗಂಟೆ ಆಗಿತ್ತು ನಾಲ್ಕು ಬಸ್ ಸಿಗತ್ತೆ ಅಂತೇಳಿ ಬಂದರೆ ಜಾವಗಾಲಿಂದ ಬಸ್ಸೇ ಸಿಗಲಿಲ್ಲ ಬಸ್ಸು ಹೋಗೂ ಇಲ್ಲ ಅಂದರೂ ಬಸ್ ಇಲ್ಲ ಅಂತ ಹೇಳಿದ್ರು ಅಲ್ಲೇ ಕಾಯ್ದು ಕಾಯ್ದು ಮತ್ತು ಸಂಜೆ ಕಳಸಾಪುರಕ್ಕೆ ಬಂದು ಕಳಸಾಪುರದಲ್ಲಿ ಏಳು ಗಂಟೆ ತನಕ ಕಾಯ್ದು ಲಾಸ್ಟಿಗೆ ಬಂದಿದ್ದಾಯಿತು ಎಂಟು ಗಂಟೆಗೆ ನಾವು ಮನೆಗೆ ಜೀವನದಲ್ಲಿ ಎಲ್ಲೂ ಹೋಗ್ಬಾರ್ದು ಬಸ್ಗಳಲ್ಲಿ ಅನ್ನಿಸ್ಬಿಡ್ತು ಅಷ್ಟು ಬೇಜಾರಾಗೋಯ್ತು ಪಾವಗಾಲಲ್ಲಿ ಕೂಡ ಕಾರ್ಡ್ಬೋರ್ಡ್ ಕೊಡಿಸ್ರಿ ಅಂತ ಹೇಳ್ತಿದ್ದವನು ದೊಡ್ಡವನು ನಾವು ಬಸ್ ಬರತ್ತೆ ಕಣೋ ಬಸ್ ಬರತ್ತೆ ಕಣೋ ಬಸ್ ಮಿಸ್ ಆದರೆ ಲೇಟ್ ಆಗತ್ತೆ ಅಂತೇಳಿ ಎಲ್ಲೂ ಕರ್ಕೊಂಡೋಗ್ಲಿಲ್ಲ ಅವನ್ನ ನೋಡಿ ಇವಾಗ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ನಾಲ್ಕು ಎಷ್ಟು ಟೈಮ್ ಎಷ್ಟು ಅಂತ ನೋಡ್ಕೊಂಡಿಲ್ಲ ಎಷ್ಟು ಜನ ಇದ್ದಾರೆ ನೋಡಿ ಫುಲ್ ಅಂದರೆ ಫುಲ್ ಜನ ತುಂಬ ಬೇಜಾರಾಗಿ ಹೋಯ್ತತ್ತ ಈ ನೋಡಿದ್ರೆ ಅದು ಎಷ್ಟು ರಶ್ ಇತ್ತು ಅಂದರೆ ನಿಜವಾಗ್ಲೂ ತುಂಬಾ ರಶ್ ಇತ್ತು ಹಾಗಾಗಿ ಮನೆಗೆ ಬಂದಿದ್ದು ಹೇಳಿದ್ದಾನೆ ಅವಾಗಲೇ ಹೇಳಿದೆ ಗೆಲಿಲ್ಲ ಎಂಟು ಗಂಟೆನೋ ಹಂಗಿತ್ತು ನಮ್ಮ ಮನೆಯವರು ಬಸ್ ಸ್ಟ್ಯಾಂಡಿಗೆ ಬಂದು ಕರ್ಕೊಂಡು ಬಂದರು ಜೀವನದಲ್ಲಿ ಬಸ್ಸಿಗೆ ಹೋಗಲೇಬಾರ್ದಪ್ಪ ಅನ್ನಿಸ್ಬಿಡ್ತು ನನಗಂತೂ ಡಿಂಪುಂದು ಕರ್ಕೊಂಡು ಅದು ಡ್ರೆಸ್ ಹಾಕೊಂಡು ಹೋಗಿರು ಎಷ್ಟು ಟೆನ್ಷನ್ ತಾಣ್ತಿರ್ಲಿಲ್ಲ ಸೀರೆ ಉಡ್ಕೊಂಡು ಇವನೂ ನಿಂತ್ಕೊಂಡು ಯಪ್ಪಾ ಬೇಡ ಅನ್ಸೋಗ್ಬಿಡ್ತು ಜನ ಅಲ್ಲಿಂದ ಮತ್ತೆ ಜಾವಗಾಲಿಗೆ ಬಂದಾಗ ಬಸ್ಸಲ್ಲಿ ಸೀಟ್ ಸಿಗಲೇಬೇಕು ಅಂತ ಹೇಳ್ಬಿಟ್ಟು ಡಿಂಪು ಮತ್ತು ಲವ ನಮ್ಮ ಜೊತೆ ಇನ್ನೊಬ್ಬ ಇದ್ನಲ್ಲ ಅವರೆಲ್ಲ ಯಾರು ಅಂತ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದ್ರಲ್ಲಿ ಪರಿಚಯ ಮಾಡಿಕೊಡ್ತೀನಿ ಹಿಂದುಗಡೆ ಸೀಟ್ಗೆ ಹೊರ್ಗಡೆ ಕಿಟ್ಕೆಯಿಂದನೇ ಲವನ್ನ ಮತ್ತು ಡಿಂಪನ್ನ ಕಳಿಸ್ಬಿಟ್ಟಿದ್ದೆ ಕೂತಿರ್ರಿ ನಾವು ಬರ್ತೀವಿ ಅಂತೇಳಿ ಆ ಬಸ್ಸು ಹೋಯ್ತಲ್ಲ ಆ ಬಸ್ ನೆಕ್ಸ್ಟ್ ಬಸ್ಗೆ ನಾವು ಬಂದಿದ್ದು ಆ ಬಸ್ಸಿಗೆ ಆ ರೀತಿ ಕಿಟಕಿ ಒಳಗಿಂದ ಎಲ್ಲ ಹಾಕ್ತಿದ್ರು ನಾವು ಡಿಂಪನ್ನ ಮತ್ತು ಲವನ್ನ ಕಳಿಸಿದ್ದು ಹತ್ತಿದ್ರು ಬಸ್ ಹತ್ತಿ ಹೋಗಿ ಕೂತ್ಕೊಂಡು ಆಲ್ರೆಡಿ ದೊಡ್ಡವ್ರಲ್ಲ ಹೇ ಬಿಡ್ರೋ ಸೀಟಂತ ದಬಾಯಿಸ್ತಿದ್ರು ಅಷ್ಟರೊಳಗಡೆ ಹತ್ತಿದ್ದಕ್ಕೆ ಸೀಟ್ ಉಳ್ಕೊಂತು ಇಲ್ಲ ಆ ಕಡೆಯಿಂದನೂ ನಿಂತ್ಕೊಂಡೇ ಬರಬೇಕಾಗೋದು ಜೀವ ನಾನು ಅಪ್ರೂಪಕ್ಕೆ ಒಂದಿನ ಬಸ್ಸಿಗೆ ಹೋಗಿದ್ದಪ್ಪ ಆಮೇಲೆ ನಮ್ಮ ಆಂಟಿ ಊರಿಗೆ ಹೋದಾಗ ಸಲ ಬಸ್ಸಿಗೆ ಹೋಗಿದ್ದೆ ಆವತ್ತು ಅಷ್ಟೊಂದು ಇದ್ರೆ ಅಷ್ಟೇ ಫ್ರೀ ಇತ್ತು ಸೀಟ್ ಸಿಕ್ತು ಆರಾಮಾಗಿ ಹೋಗಿ ಬಂದ್ವಿ ಆದರೆ ನೆನ್ನೆ ಮಾತ್ರ ಅಪ್ಪ ಹಾಗೆ ಎಲ್ಲೂ ಹೋಗ್ದಲ್ಲ ಇದ್ರೂ ಬಸ್ಗಳಿಗೆ ಹೋಗ್ಬಾರ್ದು ಅನ್ನಿಸ್ಬಿಡ್ತು ಅಷ್ಟು ರಶ್ ಇತ್ತು ಹೆಂಗೋ ಹೋಗಿ ಬರ್ತಡೇನೆಲ್ಲ ಮುಗಿಸ್ಕೊಂಡು ಬಂದ್ವಿ ಬರ್ತಡೇ ಅಂತೂ ಚೆನ್ನಾಗಾಯಿತು ನಾವು ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಇಟ್ಸ್ ಓಕೆ ಪರವಾಗಿಲ್ಲ ಚೆನ್ನಾಗಾಯಿತು ಇವತ್ತು ಏನಪ್ಪ ಅಂದರೆ ಇವತ್ತು ಮಹಾಲಯ ಹ್ಞೂ ಇವತ್ತೇ ಮಹಾಲಯ ಅಮವಾಸ್ಯ ಇರೋದ್ರಿಂದ ಮನೆಯೆಲ್ಲ ಕ್ಲೀನಿಂಗ್ ಬೆಳಗ್ಗೆಯಿಂದ ನಿನ್ನೆ ಎಲ್ಲ ಹಾಗೆ ಬಿಟ್ಟೋಗಿದ್ನಲ್ವಾ ನೆನ್ನೆ ಎಲ್ಲ ಹಾಗೆ ಬಿಟ್ಟೋಗಿರೋದ್ರಿಂದ ಇವತ್ತೆಲ್ಲ ಫುಲ್ಲು ಕ್ಲೀನಿಂಗು ತಲೆಗೂ ಕೂಡ ಆಯಿಲ್ ಮಸಾಜ್ ಮಾಡೇ ಇರಲಿಲ್ಲ ಅದಕ್ಕೆ ನೀಟಾಗಿ ಆಯಿಲ್ ಹಾಕೊಂಡ್ಬಿಟ್ಟು ಡಿಂಪುಗೂ ಸ್ನಾನ ಮಾಡಿಸಿ ನಾಲ್ಕು ಕಾಲಾಗಿದೆ ಅನ್ಸುತ್ತೆ ನೋಡಿ ಹಾಂ ನಾಲ್ಕು ಕಾಲಾಗಿದೆ ಟೈಮು ಡಿಂಪುನ ಕೂಡ ಮಲಗಿಸಿದ್ದೀನಿ ಡಿಂಪು ಕೂಡ ಮಲಗಿದ್ದೇನೆ ಇನ್ನು ಕೆಲಸ ಬಂದುಬಿಟ್ಟು ನೆಲ ತೊಳಿಬೇಕು ಅಡುಗೆ ಮನೆ ಅರ್ಧ ಭತ್ತ ಕ್ಲೀನ್ ಮಾಡಿ ಕಾಣಿಸ್ತಿದ್ಯಾ ಸಿಂಕ್ ಹತ್ರ ಅರ್ಧ ಪಾತ್ರೆ ಇದೆ ಹಾಗೆ ಅರ್ಧ ಪಾತ್ರೆನ ಬೆಳಗಿದ್ದೀನಿ ಮತ್ತು ಬ್ಯಾಕ್ ಕ್ಯಾಮ್ರಾ ಮತ್ತು ನೋಡಿ ಇಲ್ಲಿ ಎಲ್ಲ ಒರೆಸ್ಲಿಕ್ಕೆ ಅಂತೇಳಿ ನೀರು ಹಾಕಿಟ್ಟು ಹಾಗೆ ಎದ್ದು ಹೋಗಿದ್ದೀನಿ ಬಟ್ಟೆನೂ ಕೂಡ ಇಲ್ಲೇ ಬಿಟ್ಟು ಅವನು ಸ್ನಾನ ಮಾಡಿಸಿ ಮೆಲಕ್ ಮೊದಲು ಅಂಥೇಳಿ ಈಗ ಕಸ ಎಲ್ಲ ಹೊಡ್ಕೊಂಡಿದ್ದೀನಿ ನೆಲ ತೊಳಿಬೇಕು ಯಾಕೋ ಬೇಜಾರಾಗ್ತಿತ್ತು ಅಂತೇಳಿ ಸುಮ್ಮನೆ ಕೂತ್ಬಿಟ್ಟಿದ್ದೆ ಇವಾಗ ಕ್ಲೀನ್ ಮಾಡ್ಕೋತೀನಿ ಇದಾಗಿತ್ತು ಇವತ್ತು ಮತ್ತು ನಿನ್ನೆ ಲಾಗ್ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಈ ವಿಡಿಯೋದಲ್ಲಿ ಅಷ್ಟೊಂದೇನು ಯಾವುದೇ ರೆಸಿಪಿ ಏನೂ ಇಲ್ಲ ಲಾಗ್ಸ್ ಆಗ್ಲೇಬೇಕಲ್ವಾ ನಾವೇನು ಮಾಡ್ತೀವಿ ಲಾಗ್ಸ್ ಅಂದಮೇಲೆ ನಮ್ಮ ದಿನನಿತ್ಯ ಜೀವನದ್ದೇ ವಿಡಿಯೋಸ್ನ ಶೇರ್ ಮಾಡೋದ್ರಿಂದ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು